ಎಲ್ಲ ತಾಲೂಕು ಆಫೀಸ್ಗಳಲ್ಲಿ ಅಷ್ಟೊಂದು ಕಡೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀನಿ, ಅದರಲ್ಲಿ ಅರ್ಧಕ್ಕೆ ಅರ್ಧ ಪರ್ಸೆಂಟ್ ತಹಸೀಲ್ದಾರ್ ಮಾತ್ರನೇ ಅವ್ರು ನಮ್ಮನ್ನ ಓಕೆ ಅಂತ ಹೇಳಿದ್ದಾರೆ. ವಸ್ತು ಇನ್ನೊಬ್ರಿಗೆ ಡೌಟ್ಫುಲ್ ಆಗಿ ಕೆಲವರು ನೋಡ್ತಾರೆ, ಈ ಜಾತಿ ಆ ಹೆಸರಲ್ಲಿ ಇರೋದಕ್ಕೆ ನಮ್ಗೆ ತೊಂದರೆ. ಸೊ ಅದಕ್ಕೋಸ್ಕರ ಜಾತಿ ಪ್ರಮಾಣ ಪತ್ರ ಮೇಲೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅದರಲ್ಲಿ ಕೆಲವರು ಒಪ್ಕೊಂಡಿದ್ದಾರೆ, ಕೆಲವರು ಇದು ಮಾಡಿದ್ದಾರೆ. ಆದರೂ ತಹಸೀಲ್ದಾರ್ ನಂತರ ಕೆಲಧಿಕಾರಿಗಳು, ಇವಾಗ ಗುರುಕಾಸ್ ವೆಲ್ಫೇರ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾಗಿದ್ದೀವಿ. ಸೊ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆಯೋ ಉದ್ದೇಶ ಏನು ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮುದಾಯ ಇದೆ, ನಮ್ಮ ಸಮುದಾಯ ಕರ್ನಾಟಕ ರಾಜ್ಯ ಪ್ರವರ್ಗ ಒಂದರಲ್ಲಿ ಓ ಬಿ ಸಿ ಪಟ್ಟಿಯಲ್ಲಿ ಬರ್ತೀವಿ. ಆದರೆ ನಮ್ಮ ಜನರಿಗೆ ಏನಾಗ್ತಾ ಇದೆ ಅಂದರೆ ಜಾತಿ ಪ್ರಮಾಣ ಪತ್ರ ದುಡಿತಾ ಇಲ್ಲ. ಆ ದುರಿದೇ ಇರೋ ಕಾರಣಕ್ಕೆ ಇವತ್ತು ರಾಜ್ಯ ಮಟ್ಟದಲ್ಲಿ ನಿಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಅಂತಂದರೆ, ನಮ್ಮ ಸಮುದಾಯ ಹಿಂಗೆ ಶೋಷಿತ ಸಮುದಾಯ, ಸಣ್ಣ ಸಮುದಾಯ, ಮೈಕ್ರೋ ಕಮ್ಯುನಿಟಿ, ನೀವು ರಾಜ್ಯದಲ್ಲೆಲ್ಲ ಹುಡುಕಿದ್ರೆ ಒಂದು 25-30 ಸಾವಿರ ಜನ ಸಿಗ್ಬೋದು. ಆ ಮಟ್ಟಕ್ಕೆ ನಮ್ಮ ಸಮುದಾಯ ಇದೆ. ಅಂಥ ಸಮುದಾಯಕ್ಕೆ ಜಾತಿ ಪ್ರಮಾಣ ಸಿಗ್ತಾ ಇಲ್ಲ. ಜಾತಿ ಪ್ರಮಾಣ ಸಿಗದೇ ಇರೋ ಕಾರಣಕ್ಕೆ ಇವತ್ತು ನಾವು ಸಮಾಜದಲ್ಲಿ ರಾಜಕೀಯವಾಗಿ ಆಗಲಿ ಯಾವ ರೀತಿಯಾಗಿ ನಮ್ಮ ಬೆಳವಣಿಗೆ ಆಗಿಲ್ಲ. ಅದರಲ್ಲಿ ಹೆಚ್ಚಾಗಿ ಏನಂತಂದರೆ, ನಾವು ಮೂಲಭೂತ ಸೌಕರ್ಯ ಪಡೆಯುವಲ್ಲಿ ಜಾತಿ ಪ್ರಮಾಣ ಪತ್ರ ವೆರಿ ಇಂಪಾರ್ಟೆಂಟು. ಒಂದು ರೇಷನ್ ಕಾರ್ಡ್ ಪಡಿಬೇಕು, ಒಂದು ಶಾಲೆಯಲ್ಲಿ ಅಡ್ಮಿಷನ್ ಆಗಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಪಡಿಬೇಕು, ಎಲ್ಲ ರೀತಿ ಇದರಲ್ಲೂ ನಾವು ಜಾತಿ ಪ್ರಮಾಣ ಪತ್ರ ಬೇಕು. ಈ ಜಾತಿ ಪ್ರಮಾಣ ಪತ್ರ ಇವತ್ತು ನಮ್ಮಲ್ಲಿ ದೊರೀತಾ ಇಲ್ಲ. ದೊರೀದೇ ಇರೋದಕ್ಕೆ ಕಾರಣ ಏನು ಅನ್ನೋದು ಅಧಿಕಾರಿಗಳ ನಿರ್ಲಕ್ಷ್ಯತನ. ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಗೂರ್ಖ ಅನ್ನೋ ಒಂದು ಜಾತಿ ಹೋಗಿದ ತಕ್ಷಣ ನಮ್ಮಲ್ಲಿ ಇದೆಯಾ ಇಲ್ವೋ, ಇವ್ರು ನಮ್ಮವರಲ್ವೋ ಅಲ್ವೋ ಅನ್ನೋ ಒಂದು ಮನೋಭಾವ ಇದೆ. ಆದರೆ ನಾವು ಭಾರತೀಯ ನಾಗರಿಕರಾಗಿದ್ದು ಭಾರತೀಯ ಗೂರ್ಖಗಳು. ಸೊ ನಮಗೆ ನಾವು ಜಾತಿಯ ಪ್ರಮಾಣ ಪತ್ರ ನಮಗೆ ನೀಡಲೇಬೇಕು ಅವರು. ಸೊ ಈ ನೀಡಬೇಕು ಅನ್ನೋ ಮನವಿಯನ್ನು ನಾವು ರಾಜ್ಯದಲ್ಲಿ ಎಲ್ಲ ನಿಮ್ಮ ಮೂಲಕ ಪತ್ರಿಕಾ ಸಹೋದರರ ಮೂಲಕ ನಾವು ರಾಜ್ಯದ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ಹಿಂದುಳಿದ ಸಚಿವರಿಗೆ ಇವರೆಲ್ಲರಿಗೂ ನಾವು ವಿನಂತಿಸಿಕೊಳ್ಳೋದೇನೆಂದರೆ, ನಮ್ಮ ಸಮುದಾಯ ಈ ಥರ ಇದೆ, ದಯವಿಟ್ಟು ನಮ್ಮ ಸಮುದಾಯನ ಜಾತಿ ಪ್ರಮಾಣ ಪತ್ರ ನೀಡಿ ನಮಗೆ ಸಾಮಾಜಿಕವಾಗಿ ನ್ಯಾಯ ಕೊಡಿಸಿ ಅನ್ನೋದು ನಮ್ಮ ಒಂದು ಮುಖ್ಯ ಉದ್ದೇಶ. ಸೊ ಈ ಉದ್ದೇಶದಿಂದ ನಾವು ರಾಜ್ಯಾದ್ಯಂತ ಪ್ರತಿಯೊಂದು ಕಡೆಯೂ ಈ ಪ್ರತಿಯೊಂದು ಜಿಲ್ಲಾವಾರು, ಕೇಂದ್ರವಾರು ಮತ್ತು ತಾಲೂಕುವಾರು ಆಗಲಿ ಎಲ್ಲ ಹೋಬಳಿ ಮಟ್ಟದ ಮತ್ತು ಅಧಿಕಾರಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಸಮುದಾಯ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತ ನಮ್ಮ ಒಂದು ಮುಖ್ಯ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ. ಸರ್, ಇವರೆಗೂ ಮನವಿ ಕೊಟ್ಟಿಲ್ಲ, ಮುಂದೆ ಕೊಡ್ತೀವಿ ಸರ್. ಓಕೆ, ಯಾಕಂದರೆ ಪ್ರವರ್ಗ ಒಂದರಲ್ಲಿ ಆಲ್ರೆಡಿ ಇರೋದ್ರಿಂದ ನಾವು ಮನವಿಯನ್ನು ಹಿಂಗೆ ಅಂತ ಕೊಡಬೇಕು ಅಂದರೆ ನಿಮ್ಮ ಮೂಲಕ ನಾವು ಒಂದು 4 ಜನಕ್ಕೆ ತಿಳಿಪಡಿಸಿ ಆಮೇಲೆ ನಾವು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಿಂದಿನ ಸಲ ನಾವು ಕೊಟ್ಟಿದ್ವಿ, ಆದರೂ ಅಷ್ಟು ಕಾರ್ಯರೂಪಕ್ಕೆ ಬಂದಿಲ್ಲ. ಸೊ ಇದೇನಾಗಿದೆ ಅಂದರೆ, ಇವಾಗ ಅವ್ರು ಕೊಡಲೇಬೇಕು, ನಾವು ಇದ್ದೀವಿ, ಯಾಕೆ ಕೊಡ್ತಾ ಇಲ್ಲ ಅನ್ನೋದೇ ನಾವು ಆ ಕೊಡ್ತಾ ಇಲ್ಲ ಉದ್ದೇಶಕ್ಕೆ ನಾವು ಇನ್ಮೇಲೆ ಜಿಲ್ಲಾವಾರು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಧನ್ಯವಾದಗಳು.